ಎಲ್ಲರಿಗೂ ನಮಸ್ಕಾರ. ನಾನು ಇದೀನ ನೋಡಿ, ಒಂದು ಬೂದುಗುಂಬಳಕಾಯಿ ತಗೊಂಡಿದ್ದೀನಿ. ಇದು ಬೂದುಗುಂಬಳಕಾಯಿ ಸಾಮಾನ್ಯ ನಾವು ಇದು ಆಯುಧ ಪೂಜೆನಲ್ಲಿ ತಗೊಂಬಂದು ಒಡೆಯೋದಕ್ಕೆ ಅದಕ್ಕೆ ಹೆಚ್ಚಾಗಿ ಬಳಸ್ತೀವಿ. ಪೂಜೆ ಪುನಸ್ಕಾರಗಳಿಗೆ ಬಳಸ್ತೀವಿ. ದಿನನಿತ್ಯ ಇದನ್ನು ಆಹಾರವಾಗಿ ಬಳಸಿದರೆ ತುಂಬ ಒಳ್ಳೆಯದು. ಇದರದ್ದು ಆಹಾರದ ಅಂದರೆ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲ ನಾನು ವಿಡಿಯೋ ಲಾಸ್ಟಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇವತ್ತು ಬೂದುಗುಂಬಳಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇವಾಗ ತೊಳೆದು ಹೆಚ್ಕೊಳ್ಳೋಣ. ಇದನ್ನು ನೋಡಿ, ಒಂದು ಸ್ವಲ್ಪ ಎತ್ತಾಕ್ಬಿಟ್ಟು ಆಮೇಲೆ ಹೆಚ್ಚಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಬೀಜ ಈ ಥರ ತುಂಬ ಇರುತ್ತೆ. ಈ ಬೀಜ ತಿರುಳು ಎಲ್ಲ ತೆಗೆಯೋಣ. ತಿರುಳಿನಲ್ಲೂ ಕೂಡ ಮಾಡ್ಬೋದು ಡಿಶ್ನ. ನಾನಿವತ್ತು ಕಾಯಿನಲ್ಲೇ ಮಾಡಿ ತೋರಿಸ್ತೀನಿ. ಸಿಪ್ಪೆ ಬೆರಕೆ ಮಾಡ್ತಾ ಇದ್ದೀನಿ ನೋಡಿ. ತಿರುಳು ಬೀಜ ಎಲ್ಲ ತೆಕ್ಕೊಂಡಿದ್ದೀನಿ. ಈ ಹೋಳನ್ನು ನೋಡಿ, ಎಷ್ಟೆಷ್ಟು ದಪ್ಪ ಹೆಚ್ಕೊಂಡಿದ್ದೀನಿ. ಅರ್ಧ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇವತ್ತಿನ ಸಾರಿಗೆ. ಇದರಲ್ಲಿ ಬೇರೆ ಡಿಶ್ ಮಾಡ್ತೀನಿ. ಈ ತಿರುಳಲ್ಲೂ ಕೂಡ ಮಾಡ್ಬೋದು. ಇವತ್ತು ಈ ಕಾಯಿನಲ್ಲಿ ಮಾತ್ರ ಸಿಪ್ಪೆ ಬೆರಕೆ ದಪ್ಪ ದಪ್ಪವಾಗಿ ಹೆಚ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಹುಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸಾಕಷ್ಟು ನೀರು, ಅಂದರೆ ಇದು ಹೋಳುಗಳು ಮುಳುಗುವಷ್ಟು ನೀರು ಹಾಕಿ ಬೇಯಲಿಕ್ಕಿಟ್ಟಿದ್ದೀನಿ. ಇದನ್ನು ಬೇಯಿಸ್ಲಿಕ್ಕೆ ಏನೇನು ಹಾಕಬೇಕು ಅಂತ, ಈ ಹೋಳನ್ನು ಬೇಯಿಸ್ತಾ ಇದ್ದೀನಲ್ಲ ಅದಕ್ಕೆ ಇಷ್ಟೆಲ್ಲ ಹಾಕಬೇಕು ನೋಡಿ. ಎರಡು ಇದು ಒಂದೂವರೆ ಬೋಟು ಹುಣಸೆಹಣ್ಣು, ಅಂದರೆ ಒಂದು ಅರ್ಧ ನಿಂಬೆ ಗಾತ್ರ ಆಗುತ್ತೆ. ಇದನ್ನು ನೆನೆಸಿಟ್ಟಿದ್ದೀನಿ. ಇದನ್ನು ಹುಳಿ ಕಿವುಚಿ ಹಾಕ್ತೀನಿ. ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಮತ್ತು ಒಂದು ಸ್ವಲ್ಪ ಉಪ್ಪು. ಇದಿಷ್ಟನ್ನು ಈ ಬೇಯ್ತಾ ಇದೆಯಲ್ಲ ಈ ಹೋಳಿಗೆ ಹಾಕಬೇಕು ನೋಡಿ. ಹುಳಿ ಕಿವುಚ್ಕೊಂಡಿದ್ದೀನಿ, ಇಷ್ಟು ನೀರು ಹಾಕಿದ್ದೀನಿ. ಲಾಸ್ಟಿಗೆ ಮತ್ತೆ ನೀರು ಹಾಕಿಬಿಟ್ಟಿರ್ತೀನಿ, ಬೇಕು ಅಂದರೆ ಮತ್ತೆ ಹುಳಿ ತೆಕ್ಕಬೋದು. ಇಷ್ಟು ನೀರನ್ನು ನಾನು ಇದರೊಳಗಡೆ ಹಾಕ್ತೀನಿ. ಇದು ಹುಣಸೆಹಣ್ಣಿನ ನೀರಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ದಪ್ಪ ಬೇಕಾದ್ರೂ ಹಾಕ್ಬೋದು, ಸಣ್ಣ ಉಪ್ಪು ಬೇಕಾದ್ರೂ ಹಾಕ್ಬೋದು. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ. ಈ ಉಪ್ಪು ಖಾರ ಹುಳಿನಲ್ಲಿ ಬೆಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಬೇಳೆ ಹಾಕ್ತಾ ಇಲ್ಲ. ಬೇಳೆ ಹಾಕ್ತಲೇ ಬರೀ ಬೂದುಗುಂಬಳಕಾಯಿ ಹಾಕಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದು ಬೇಯಲಿ, ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ. ಒಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ, ಒಂದು ಕಡೆ ಬೇಯಲಿಕ್ಕಿಟ್ಟಿದ್ದೀನಿ. ಇದು ಉಕ್ಕಬಾರ್ದು ಅಂತ ಒಂದು ಸ್ವಲ್ಪ ಬಾಯಿ ತೆಗೆದು ಇಟ್ಟಿದ್ದೀನಿ. ಈಗ ನೋಡಿ, ಈಗ ಮಸಾಲೆ ಹುರ್ಕೋಬೇಕು ನಾವು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಐದಾರು ಉಳ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎರಡು ಚಮಚ ಧನಿಯಾ ಕಾಳು ತೊಗೊಂಡಿದ್ದೀನಿ. ಒಂದು ಚಮಚ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮುಕ್ಕಾಲು ಚಮಚ ಜೀರಿಗೆ, ಅರ್ಧ ಚಮಚ ಮೆಂತ್ಯ, ಒಂದು ಸ್ವಲ್ಪ ಕರಿಬೇವು. ಇದಿಷ್ಟನ್ನು ಹುರ್ಕೊಳ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಇದನ್ನೊಂದು ಸ್ವಲ್ಪ ಜಜ್ಜಿಕೊಂಡು, ಇದನ್ನೊಂದು ಸ್ವಲ್ಪ ಹೆಚ್ಚಿಕೊಂಡು ಇದಷ್ಟನ್ನು ಮಸಾಲೆಗೋಸ್ಕರ ಹುರ್ಕೊಳ್ಳೋಣ ನೋಡಿ. ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ, ಸಖತ್ತಾಗಿ ಬೇಯ್ತಾ ಇದೆ. ಈಗ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಕೂಡ ಆಗುತ್ತೆ. ಈ ಕಡೆ ನಾವು ಮಸಾಲೆ ಹುರ್ಕೊಳ್ಳೋಣ ನೋಡಿ. ಕುಕ್ಕರ್ ಕೂಗಿದ್ದಾಗಿದೆ, ಪಕ್ಕಕ್ಕಿಟ್ಬಿಟ್ಟು ಈ ಕಡೆನೇ ಹುರ್ಕೊಳ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿದ್ದೀನಿ. ಈಗ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಮೆಂತ್ಯ, ಕೊತ್ತಂಬರಿ ಕಾಳು ಮತ್ತು ಜೀರಿಗೆ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ. ಒಂದು ಸ್ವಲ್ಪ ಹುರಿದ್ಮೇಲೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಕಪ್ಪಗೆ ಮಾಡ್ಕೋಬಾರ್ದು, ಹದವಾಗಿ ಹುರ್ಕೋಬೇಕು. ಈ ರೀತಿ ಆವಾಗವಾಗ ಹುರ್ಕೊಂಡು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿನೇ ಕೂಡ ಮಾಡ್ತಾ ಇದ್ದೀನಿ. ಯಾವುದು ಬೂದುಗುಂಬಳಕಾಯಿ ಸಾರನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹದವಾಗೋರ್ದು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಹದವಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಗೆ ಸುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ. ಎಲ್ಲ ಹದವಾಗಿ ಹುರ್ಕೊಂಡಿದ್ದೀನಿ. ಈಗ ಅದೇ ಇದಕ್ಕೆ
ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ಮಾಡ್ಕೊಳ್ಳೋಕೆ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ ಹುಳಿ ಕಿವುಚಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಕಿದ್ದಕ್ಕೆ ನೀರು ಹಾಕಿಟ್ಟಿದ್ದೀನಿ ಬೇಕು ಅಂದ್ರೆ ಮತ್ತೆ ಇನ್ನ ಒಂದು ಸ್ವಲ್ಪ ಹುಳಿ ಕಿವುಚಿ ಹಾಕಬಹುದು ಈಗ ಇದು ರುಬ್ಲಿಕ್ಕೆ ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತುರ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮಾಗಿಸ್ಕೊಂಡಿರೋದು ಇದು ತಣ್ಣಗಾಗಿದೆ ನೋಡಿ ಇದು ಕೂಡ ತಣ್ಣಗಾಗಿದೆ ನೋಡಿ ಇದು ಚೆನ್ನಾಗಿ ಹುರ್ಕೊಂಡಿದೆ ಕಟಿ ಕಟಿ ಇನ್ನಂಗೆ ಈಗ ಫಸ್ಟ್ ಇದನ್ನ ಪುಡಿ ಮಾಡ್ಕೊಂಡು ಆ ನಂತರ ಕಾಯಿ ಈರುಳ್ಳಿ ಎಲ್ಲ ಹಾಕೊಂಡು ನುಣ್ಣಗೆ ನೀರು ಹಾಕೊಂಡು ರುಬ್ಕೊಳ್ತೀನಿ ಫಸ್ಟ್ ನೀರು ಹಾಕ್ತಲೆ ಇದನ್ನ ಒಂದ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಇದರಲ್ಲೇ ರುಬ್ಬಿದ್ರೆ ಒಂದ ಸ್ವಲ್ಪ ಒದಗುತ್ತೆ ಇದು ಅದಕ್ಕೆ ದೊಡ್ಡದಕ್ಕೆ ಹಾಕೊಳ್ತಾ ಇದೀನಿ ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು ಅದರ ಜೊತೆಗೆ ಈರುಳ್ಳಿ ತೆಂಗಿನಕಾಯಿ ಅದನ್ನು ಕೂಡ ಹಾಕೊಳ್ತಾ ಇದೀನಿ ಈಗ ನೋಡಿ ನೀರನ್ನು ಕೂಡ ಹಾಕಬಹುದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಹಾಕೊಂಡು ತುಂಬಾ ನುಣ್ಣಗೆ ರುಬ್ಕೋಬೇಕು ನೋಡಿ ಕಾರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೊಳ್ತೀನಿ ನೋಡಿ ಒಲೆ ಮೇಲೆ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಇದು ಕೂಡ ಚೆನ್ನಾಗಿ ಬೆಂದಿದೆ ನಾವು ಕುಕ್ಕರ್ ಅಲ್ಲಿ ಕೂಡ ಬೇಯಿಸ್ಕೋಬಹುದು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ದಕ್ಕಿಂತ ಈ ರೀತಿ ಹೋಳುಗಳನ್ನು ಬೇಯಿಸಿದ್ರೆ ಕಲಸ್ಕೊಂಡು ಹೋಗೋದು ಇಲ್ಲ ತುಂಬಾ ಚೆನ್ನಾಗಿ ಮೆತ್ತಗು ಬೆಂದಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ರುಬ್ಬಿರ ಕಾರನ ಇದರೊಳಗಡೆ ಹಾಕೋಣ ನೋಡಿ ಇವಾಗ ಹಾಕಿದೀನಿ ಇನ್ನ ಸ್ವಲ್ಪ ಹಿಡಿಸುತ್ತೆ ಜಾರ್ ತೊಳೆದು ಬಿಟ್ಟು ಇನ್ನ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಚೆನ್ನಾಗಾಗಿದೆ ಈಗ ಇದುವರೆಗೂ ಸಣ್ಣ ಉರಿ ಮಾಡಿದ್ದೆ ಈಗ ದೊಡ್ಡ ಉರಿ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಕುದಿಲಿ ಆಗಾಗ ಕೈ ಆಡ್ತಾ ಇರಬೇಕು ನೋಡಿ ಜಾರ್ ತೊಳೆದು ಇನ್ನ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಸಾಕು ನಾನು ಇನ್ನ ದೊಡ್ಡ ಪಾತ್ರೆ ಇಟ್ಟು ಏನು ಹೆಚ್ಚಿಸೋದಿಲ್ಲ ಸಾಕು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಚೆನ್ನಾಗಿ ಕುದಿಲಿ ಇವಾಗ ಉಪ್ಪನ್ನು ಇನ್ನ ಒಂದು ಸ್ವಲ್ಪ ಹಾಕಬೇಕು ಹುಳಿ ಕೂಡ ಅಷ್ಟೇ ನೋಡಿಕೊಂಡು ಬೇಕು ಅಂದರೆ ಹುಳಿ ಕೂಡ ಹಾಕ್ಬೋದು ಸಖತ್ತಾಗಿರುತ್ತೆ ನೋಡಿ ಬೂದುಗುಂಬಳಿಕಾಯಿ ಹುಳಿನೂ ಕೂಡ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ರೆಸಿಪಿ ಮಾಡಿ ತೋರಿಸಿರೋದು ನೋಡಿ ಹೋಳುಗಳು ಅಂತೂ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ಇನ್ನು ಒಂದು ಸ್ವಲ್ಪ ಉಪ್ಪು ಇಡಿಸುತ್ತೆ ಉಪ್ಪು ಹಾಕಿದ್ದೀನಿ ಹುಳಿ ನೀರು ಕೂಡ ಒಂದು ಸ್ವಲ್ಪ ಇಡಿಸುತ್ತೆ ಅದಕ್ಕೆ ಇನ್ನೊಂದು ಎರಡು ಸ್ಪೂನಷ್ಟು ಹುಳಿ ನೀರನ್ನು ಹಾಕ್ತಾ ಇದ್ದೀನಿ ಈ ರೀತಿ ಹುಣಸೆಹಣ್ಣ ನೆನೆ ಹಾಕಿ ಉಳಿಸ್ಕೊಂಡ್ರೆ ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟು ಸಾಂಬಾರು ಮಾಡಲಿಕ್ಕೆ ಬಳಸ್ಕೋಬೋದು ಏನು ವೇಸ್ಟ್ ಆಗೋದಿಲ್ಲ ನೋಡಿ ಇವಾಗ ಚೆನ್ನಾಗಾಯಿತು ಸಖತ್ತಾಗಾಯಿತು ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಚೆನ್ನಾಗಾಗುತ್ತೆ ಇನ್ನೊಂದು ಸ್ವಲ್ಪ ಈಗ ಸಣ್ಣ ಉರಿ ಮಾಡಿ ಹೀಗೆ ಒಂದೆರಡು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಜಾರ್ ತೊಳೆದು ಇನ್ನ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಸಾಕು ನಾನು ಇನ್ನ ದೊಡ್ಡ ಪಾತ್ರೆ ಇಟ್ಟು ಏನು ಹೆಚ್ಚಿಸೋದಿಲ್ಲ ಸಾಕು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಚೆನ್ನಾಗಿ ಕುದಿಲಿ ಇವಾಗ ಉಪ್ಪನ್ನು ಇನ್ನೂ ಒಂದು ಸ್ವಲ್ಪ ಹಾಕಬೇಕು ಹುಳಿ ಕೂಡ ಅಷ್ಟೇ ನೋಡಿಕೊಂಡು ಬೇಕು ಅಂದರೆ ಹುಳಿ ಕೂಡ ಹಾಕ್ಬೋದು ಸಖತ್ತಾಗಿರುತ್ತೆ ನೋಡಿ ಬೂದುಗುಂಬಳಿಕಾಯಿ ಹುಳಿನೂ ಕೂಡ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ರೆಸಿಪಿ ಮಾಡಿ ತೋರಿಸಿರೋದು ನೋಡಿ ಹೋಳುಗಳು ಅಂತೂ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಒಂದು ಮೂರು ನಾಲ್ಕು ನಿಮಿಷ ನೋಡಿ ಕೆನೆಗಟ್ಟೋ ಹಂಗೆ ಕುದ್ದಿದೆ ಈಗ ನೋಡಿ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆ ಹಾಕಿದರೆ ಸಾಕು ನೋಡಿ ನಾನು ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ನೋಡಿ ಸಾಸಿವೆ ಸಿಡಿತಾ ಇದೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಕಿದ್ದೀನಿ
वग्गरणे कूड आगिदे नोडि इवाग वग्गरणे आगिदे ಈಗ ನಾನು ಈ ಸಾಂಬಾರನ್ನೇ ನೋಡಿ ಸಕ್ಕತ್ತಾಗಿರುವಂಥ ಸಾಂಬಾರು ಎಷ್ಟು ಚೆನ್ನಾಗಿದೆ ಗೊತ್ತಾ ಮುದ್ದೆ ಕೂಡ ಊಟ ಮಾಡಬಹುದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿದೆ ಮಂದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಒಗ್ಗರಣೆ ಹಾಕಾದ ಮೇಲೆ 1 ನಿಮಿಷ ಕುದ್ದಿದೆ ಸಕ್ಕತ್ತಾಗಿರುವಂತ ಸಾಂಬಾರ್ ತೋರಿಸಿದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಬಿಸಿ ಬಿಸಿ ಅನ್ನ ಹಾಕೊಂಡಿದ್ದೀನಿ ನೋಡಿ ಕೆನೆಗಟ್ಟಂಗ ಕುದ್ದಿದೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸಕ್ಕತ್ತಾಗಿರುವಂತ ಸಾರು